ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ಚುನಾವಣಾ ವಿಶೇಷ ಚುನಾವಣಾ ಚದುರಂಗ. ನಾನು ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರಾಜ್ಯದಲ್ಲಿ ಚುನಾವಣೆ ಹಬ್ಬ ನಡೀತಾ ಇದೆ. ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಗ್ರೌಂಡ್ ರಿಯಾಲಿಟಿ ಇದೆ ಮತ್ತೆ ರಾಜಕೀಯ ಪಕ್ಷಗಳ ಪಡಸಾಲಿಯಲ್ಲಿ ಏನೇನೆಲ್ಲ ಚರ್ಚೆ ಆಗ್ತಾ ಇದೆ ಅನ್ನುವಂತದ್ರ ಬಗ್ಗೆ ಮಾಹಿತಿ ಮತ್ತು ವಿಶ್ಲೇಷಣೆಯನ್ನ ನಿಮ್ಮುಂದೆ ಇಡ್ತಾ ಹೋಗ್ತೀವಿ. ಇದೀಗ ನೋಡೋಣ ಚುನಾವಣಾ ಚದುರಂಗದ ಹೆಡ್ಲೈನ್ಸ್. ಅಥಣಿ ಬಿಜೆಪಿ ಟಿಕೆಟ್ ಸರ್ಕಸ್. ಲಕ್ಷ್ಮಣ ಸವದಿಗೆ ಗಾಳ ಹಾಕಿದ ಕಾಂಗ್ರೆಸ್. ಟಿಕೆಟ್ ಸಿಗದೆ ಇದ್ರೆ ಮಾಜಿ ಡಿಸಿಎಂ ಕೈ ಹಿಡಿಯೋದು ಫಿಕ್ಸ್ ಅಂತೆ. ಹಾಸನಕ್ಕಾಗಿ ಸಮರಕ್ಕಿಳಿದ ರೇವಣ್ಣ ಎಚ್ಡಿಕೆ. ಶಕುನಿಗಳಿದ್ದಾರೆ ಎಂದು ಕುಮಾರಸ್ವಾಮಿ ಪರೋಕ್ಷ ಟೀಕೆ. ಭವಾನಿ ಹೆಸರೆತ್ತಬೇಡಿ ಅಂತ ರೇವಣ್ಣ ಎಚ್ಚರಿಕೆ. ಕಾಂಗ್ರೆಸ್ಗೆ ತಲೆನೋವಾದ ಮದ್ದೂರು. ಉದಯ್ ಗುರುಚರಣ್ ಮಧ್ಯೆ ವಾರ್. ಸಂದಿಗ್ಧತೆಗೆ ಸಿಲುಕಿದ ಡಿಕೆ ಶಿವಕುಮಾರ್. ನೋಡಿದೀವಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿದ್ದಾಜಿದ್ದಿ ನಡೀತಾ ಇದೆ. ಪಕ್ಷಗಳಲ್ಲಿ ಟಿಕೆಟ್ ವಿಚಾರನೂ ಕೂಡ ತಲೆನೋವಾಗಿರುವಂಥದ್ದು. ಅದರಲ್ಲೂ ಬಿಜೆಪಿಯಲ್ಲಿ ಸ್ಪೆಷಲಿ ಅಥಣಿ ಟಿಕೆಟ್ ಇದೆಯಲ್ಲ, ಒಂದೊಂದು ಕ್ಷೇತ್ರದ್ದು ಕೂಡ ಸಾಕಷ್ಟು ಲೆಕ್ಕಾಚಾರ ಇದೆ ಶರ್ಮಿತ. ಆದರೆ ಅಥಣಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪ್ರಮುಖ ನಾಯಕರ ನಡುವೆ ಕಿತ್ತಾಟ ನಡೀತಾ ಇರುವಂಥದ್ದು. ಆಕ್ಚುಲಿ ನಾವು ನಿನ್ನೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ವಿ, ಬಿಜೆಪಿ ವರ್ಸಸ್ ಬಿಜೆಪಿ ಅಲ್ಲ, ಅಲ್ಲಿ ರಮೇಶ್ ಜಾರಕಿಹೊಳಿ ವರ್ಸಸ್ ಸವದಿ ಅನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಅಂತ. ಅಲ್ಲಿ ರೀಸನ್ ಮಹೇಶ್ ಕುಮಟಳ್ಳಿ ಸಿಗ್ತಾ ಇದೆ. ಇಲ್ಲಿ ಮೇನ್ ಆಗಿ ನಾವು ನೋಡ್ತಾ ಇರುವಂಥದ್ದು ಏನಂದ್ರೆ, ಸವದಿ ವಿಚಾರದಲ್ಲಿ ಇದೆಯಲ್ಲ, ಅಕಸ್ಮಾತ್ ಮಹೇಶ್ ಕುಮಟಳ್ಳಿಗೆ ಏನಾದರೂ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಅದು ಅವರ ಪ್ರತಿಷ್ಠೆಗೆ ಒಂಥರ ಹೊಡೆತ ಬಿದ್ದಂತಾಗುತ್ತೆ. ಬಿಕಾಸ್ ರಮೇಶ್ ಜಾರಕಿಹೊಳಿ ಮುಂದೆ ಸೋತ್ ಬಿಟ್ರು ನೋಡಪ್ಪ ಸವದಿ ಅವರು. ಅವ್ರೇನು ಅಲ್ಲ ಬಿಜೆಪಿಯಲ್ಲಿ ರಮೇಶ್ ಜಾರಕಿಹೊಳಿ ಇಷ್ಟು ವರ್ಷ ಸಾಧಿಸ್ಕೊಂಡು ಬಂದು ಇವಾಗ ಸಡನ್ ಆಗಿ ಅದು ರಮೇಶ್ ಜಾರಕಿಹೊಳಿ ಕಡೆಗೆ ಹೈಕಮಾಂಡ್ ಕೂಡ ಒಂದು ಮನ್ನಣೆ ಕೊಡುತ್ತಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂಥರ ಪ್ರತಿಷ್ಠೆಗೆ ಬಿದ್ದಿದ್ದಾರೆ. ಇನ್ನೊಂದು ಕಡೆ ಮಹೇಶ್ ಕುಮಟಳ್ಳಿನ ಸಚಿವರನ್ನಾಗಿ ಮಾಡಲಿಲ್ಲ, ನನ್ನ ನಂಬ್ಕೊಂಡು ಬಂದಿದ್ರು, ಈಗಲಾದ್ರೂ ಅಟ್ಲೀಸ್ಟ್ ಟಿಕೆಟ್ ಕೊಡಿಸ್ಬೇಕು ಅವ್ರನ್ನ ಎಂ ಎಲ್ ಎ ಮಾಡಿ. ಆಕ್ಚುಲಿ ಇವರು ಅಥಣಿ ಕ್ಷೇತ್ರದಲ್ಲಿ 2004, 8, 13 ಗೆದ್ದಂಥವ್ರು. ಅಥಣಿ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸುವಂತ ನಿಟ್ಟಿನಲ್ಲಿ ಸವದಿ ಅವರ ಪಾತ್ರ ತುಂಬಾ ದೊಡ್ಡದಾಗಿರುವಂಥದ್ದು. ಕಳೆದ ಬಾರಿನೂ 1,000 ಓಟಲ್ ಅಷ್ಟೇ ಸೋತಿದ್ದಿತ್ತು. ಬಟ್ ಇವಾಗ ಅವ್ರಿಗೆ ಎಂ ಎಲ್ ಸಿ ಕೊಡೋಣ, ಬಟ್ ನನಗೆ ಜನ ಬೆಂಬಲ ಇದೆ, ಅವ್ರು ಸೋಲ್ತಾರೆ ಅಂತಾನೆ ಹೇಳ್ಬಿಟ್ರು ಸವದಿ ಅವರು. ಮೊನ್ನೆ ಮಾತನಾಡಬೇಕಾದ್ರೆ ಅವ್ರ ಕಾರ್ಯಕರ್ತರ ಜೊತೆ ಸೋಲ್ತಾರೆ, ಕುಮಟಳ್ಳಿಗೆ ಏನಾದರೂ ಟಿಕೆಟ್ ಕೊಟ್ಟರೆ, ನನಗೆ ಟಿಕೆಟ್ ಕೊಟ್ಟರೆ ಗೆಲ್ತೀವಿ ನಾವು. ಅಕಸ್ಮಾತ್ ಕುಮಟಳ್ಳಿ ಸೋತಂಥ ಸಂದರ್ಭದಲ್ಲಿ ನನ್ನಣೆಗೆ ಕಟ್ತಾರೆ ಇವ್ರು ಸೋಲ್ಸ್ಲಿಕ್ಕೆ ಸವದಿ ಕಾರಣ ಅನ್ನುವಂಥದ್ರ ಬಗ್ಗೆ ಮಾತನಾಡಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಬಿಜೆಪಿಗೆ ದೊಡ್ಡ ತಲೆನೋವಾಗಿರುವಂಥದ್ದು ಅಂದರೆ ಈಗ ಅಥಣಿ ಟಿಕೆಟ್, ಸಾಹುಕಾರ್ ಕುಮಟಳ್ಳಿ ಜಗ್ತಾ ಇಲ್ಲ, ಸವದಿ ಬಗ್ತಾ ಇಲ್ಲ, ಇಬ್ಬರ ಜಗಳದಲ್ಲಿ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಅನ್ನುವಂಥದ್ದೇ ಪ್ರಶ್ನೆ. ಕಾಂಗ್ರೆಸ್ಗೆ ಲಾಭ ಆಗೇ ಆಗುತ್ತೆ, ಸವದಿ ಅವರನ್ನ ಆಪರೇಟ್ ಮಾಡಿದ್ರೆ ಶರ್ಮಿತ ದೊಡ್ಡ ಮಟ್ಟದಲ್ಲಿ ಲಾಭ ಆಗುವಂತಹ ತುಂಬಾ ದಿನಗಳಿಂದ ಈ ಪ್ರಯತ್ನ ಆಕ್ಚುಲಿ ಕಾಂಗ್ರೆಸ್ ಅವರು ನಡೆಸ್ತಾ ಇದ್ದಾರೆ. ಇನ್ನೇನು ಟಿಕೆಟ್ ಹೇಗಿದ್ರು ಅನೌನ್ಸ್ ಆಗಲ್ಲ ಆಗಲ್ಲ ಅನ್ನೋದು ಲಕ್ಷ್ಮಣ ಸವದಿ ಅವರಿಗೆ ಅಂದ್ರೆ ಅವ್ರಿಗೆ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಗ್ತಾ ಇದ್ದಂತೆ ಆಪರೇಷನ್ ಅನ್ನ ಇನ್ನು ಜಾಸ್ತಿ. ಅಲ್ಲಿ ಬಿಜೆಪಿ ನಾಯಕರು ತುಂಬಾ ಜನ ಇದ್ದಾರೆ, ಅದರಲ್ಲಿ ಹಿಂದುತ್ವದ ಅಸ್ತ್ರವನ್ನ ಪ್ರಯೋಗ ಮಾಡುತ್ತೆ ಬಿಜೆಪಿ, ಅದರ ಜೊತೆಗೆ ಲಿಂಗಾಯತ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ಗೆ ಏನಂದ್ರೆ ರಮೇಶ್ ಜಾರಕಿಹೊಳಿ ಅಂತವರೆಲ್ಲ ದೊಡ್ಡ ನಾಯಕರು ಬಿಟ್ಟೋಗಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು, ಕಳೆದ ಬಾರಿಗಿಂತ ಜಾಸ್ತಿ ಗೆಲ್ಲಬೇಕು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಕಾಂಗ್ರೆಸ್ ಈ ರೀತಿಯಾದಂತಹ ನಾಯಕರ ಅವಶ್ಯಕತೆ ಇದೆ. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲೆಯನ್ನ ನೋಡ್ಕೊಳ್ತಾ ಇದ್ದಾರೆ, ಕೆಪಿಸಿಸಿ ಕಾರ್ಯಾಧ್ಯಕ್ಷರು. ಆದ್ರೆ ಅವ್ರ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಹಿಂದೂಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು, ನಿಮ್ಗೆ ಗೊತ್ತಿದೆ ಹಿಂದೂ ಪದ ಅನ್ನುವಂಥದ್ದೇ ಅಶ್ಲೀಲ ಅಂತ ಹೇಳಿದ್ದು. ಹಿಂದೂಗಳಿಗೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಾಗಿ ಅಸಮಾಧಾನ ಇತ್ತು, ಅದು ಸಾಕಷ್ಟು ಬಹಿರಂಗ ಸಮಾವೇಶಗಳನ್ನೆಲ್ಲ ಮಾಡಿ ಆ ಕ್ಷೇತ್ರದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಚಕ್ರವರ್ತಿ ಸೂಲಿಬೆಲೆ ಎಲ್ಲ ಹೋಗಿದ್ರು, ಆಮೇಲೆ ಯತ್ನಾಳ್ ಅವರೆಲ್ಲ ಹೋಗ್ಬಿಟ್ಟು ಅಲ್ಲಿ ಸವಾಲನ್ನ ಕೂಡ ಹಾಕಿದ್ರು, ಅದು ಕಾಂಗ್ರೆಸ್ಗೆ ಒಂದು ಮೈನಸ್ ಆಗುವಂತ ಚಾನ್ಸಸ್ ಇತ್ತು. ಸವದಿ ಏನಾದರೂ ಬಂದಿದ್ದೆ ಆದ್ರೆ ಸವದಿ ಬೆಳಗಾವಿ ಭಾಗದ ಅಸ್ತ್ರ ಆಗೇ ಆಗ್ತಾರೆ ಮತವನ್ನ ಸೆಳೆಯುವಂತ ನಿಟ್ಟಿನಲ್ಲಿ. ಹಿಂದೂ ಅಸ್ತ್ರ, ಲಿಂಗಾಯತ ಅಸ್ತ್ರ ಸಿಕ್ಕಂತಾಗುತ್ತೆ, ಮತ್ತೆ ಒಂದು ಕ್ಷೇತ್ರಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಸವದಿ ವರ್ಕೌಟ್ ಆಗ್ತಾರೆ. ಸೊ ಹೀಗಾಗಿ ಕಾಂಗ್ರೆಸ್ಗೂ ಅನಿವಾರ್ಯ ಇದೆ ಸವದಿ ಅಂತ. ಅದು ಅಥಣಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಅಕ್ಕಪಕ್ಕದ ಕ್ಷೇತ್ರಗಳಿಗೂ ಕೂಡ ಒಂದು ವರ್ಕ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಅವರು ಇವಾಗ ಟ್ರೈ ಮಾಡ್ತಿದ್ದಾರೆ. ಬಿಕಾಸ್ ಅವರು ಡಿಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಅಲ್ಲಿ ತುಂಬಾ ಓಡಾಡಿದ್ರು, ಫಸ್ಟ್ ಇಂದನೂ ಓಡಾಡ್ಕೊಂಡು ಬರ್ತಿದ್ದಾರೆ, ಈ ಹಿಂದೆನೂ ಕೂಡ ಅವರು ಮಿನಿಸ್ಟರ್ ಆಗಿದ್ದಂತವ್ರು. ಬಟ್ ಡಿಸಿಎಂ ಆದಂತ ಟೈಮ್ನಲ್ಲಿ ಪವರ್ಫುಲ್ ನಾಯಕ ಆಗಿದ್ದಂತ ಹಿನ್ನೆಲೆ, ಡಿಸಿಎಂ ಅಂದ್ರೆ ಸಿಎಂ ನೆಕ್ಸ್ಟ್ ಸ್ಥಾನ ಅಲ್ವಾ. ಸೊ ಹೀಗಾಗಿ ಅಲ್ಲಿ ಕ್ಷೇತ್ರಗಳಲ್ಲಿ ತನ್ನದಾದಂತ ಹಿಡಿತ ಇರುವಂತ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಮತ್ತೆ ಲಕ್ಷ್ಮಣ್ ಸವದಿ ಒಂದು ಜೋಡೆತ್ತು ರೀತಿಯಲ್ಲಿ ಆಗ್ಬಿಡ್ತಾರೆ ಆ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ. ಕಾಂಗ್ರೆಸ್ ಹೆಚ್ಚಿನ ಸ್ಥಾನವನ್ನ ಗೆಲ್ಲಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದಾರೆ, ಹೌದು ಇಲ್ಲ ಅಂತಲ್ಲ, ಆದ್ರೆ ಅವರು ಆ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿಬಿಟ್ಟಿದ್ದಾರೆ. ಸೊ ಹೀಗಾಗಿ ಸವದಿ ಅಸ್ತ್ರ ಸಿಕ್ಕಿಬಿಟ್ರೆ ಕಾಂಗ್ರೆಸ್ಗೆ ಒಂದು ಬ್ರಹ್ಮಾಸ್ತ್ರ ಆಗುತ್ತೆ ಅಲ್ಲಿ ಮತವನ್ನ ಸೆಳೆಯೋಕೆ ಕಾಂಗ್ರೆಸ್ಗೆ. ಸೊ ಇದು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತಾರೆ ಇದೆಲ್ಲವೂ ಕೂಡ ಬಿಜೆಪಿಯ ಟಿಕೆಟ್ ಮೇಲೆ ನಿಂತಿದೆ.
ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಶರ್ಮಿತಾ. ನಮ್ಮ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಇಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಟಿಕೆಟ್ ಯಾವ ರೀತಿಯಾಗಿ ಅನಿವಾರ್ಯ ಆಗಿದೆ, ಅಕಸ್ಮಾತ್ ಕೊಡದೆ ಹೋದ್ರೆ ರಾಜಕೀಯವಾಗಿ ಅವರಿಗೆ ಎಷ್ಟು ಮಟ್ಟಿಗೆ ಸವಾಲ್ ಅಂತ ಅನ್ಸುತ್ತೆ, ಮತ್ತೆ ಕಾಂಗ್ರೆಸ್ಗೆ ಸವದಿ ಅವರು ಆ ಭಾಗದಲ್ಲಿ ಎಷ್ಟು ಮಟ್ಟಿಗೆ ಅನಿವಾರ್ಯ ಅಂತ ಅನ್ಸುತ್ತಾರೆ? ಪೃಥ್ವಿ ಅವರು ಮೂರು ಬಾರಿ ಅಥಣಿ ಕ್ಷೇತ್ರದ ಶಾಸಕರಾಗಿದ್ದರು. 2018 ರಲ್ಲಿ ಮಹೇಶ್ ಕುಮಟಳ್ಳಿ ವಿರುದ್ಧ ಅವರು ಸೋತಿದ್ರು. ಆದರೆ ಈಗಾಗಲೇ ಸುಮಾರು 15 ವರ್ಷ ಅಥಣಿ ಕ್ಷೇತ್ರವ ತನ್ನದೇ ಆದ ಹಿಡಿತವನ್ನು ಇಟ್ಕೊಂಡ್ರು. ಆಪರೇಷನ್ ಕಮಲದ ಪರಿಣಾಮ ಮಹೇಶ್ ಕುಮಟಳ್ಳಿ ಅವರು ರಮೇಶ್ ಜಾರಕಿಹೊಳಿ ಜೊತೆ ಬಿಜೆಪಿಗೆ ಬಂದರು. ಆದರೆ ಈಗ ಅವರನ್ನ ಬಿಜೆಪಿ ಭಾರತೀಯ ಜನತಾ ಪಕ್ಷ ಅವ್ರನ್ನ MLC ಮಾಡಿದೆ. ಆದರೆ ಎಲ್ಲ ಒಂದು ಕಡೆ ಈ ಬಾರಿ ಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿ ಪರವಾಗಿ ಅಲ್ಲಿ ಅಥಣಿಯಲ್ಲಿ ಏನು ಅಲೆ ಇರುವಂಥದ್ದು ಅನ್ನೋದು ಲಕ್ಷ್ಮಣ್ ಸವದಿ ಮತ್ತು ಅವರ ಆಪ್ತರ ಅಭಿಪ್ರಾಯ ಕೂಡ ಆಗಿರುವಂಥದ್ದು. ಒಂದು ವೇಳೆ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಟ್ಟು ಮಹೇಶ್ ಕುಮಟಳ್ಳಿ ಕ್ಷೇತ್ರನ ವಶಪಡಿಸ್ಕೊಂಡ್ರೆ ಅಥಣಿ ಕ್ಷೇತ್ರ ಲಕ್ಷ್ಮಣ್ ಸವದಿ ಕುಟುಂಬದಿಂದ ಕೈತಪ್ಪುತ್ತೆ. ಇದು ರಾಜಕೀಯವಾಗಿ ಅತಿದೊಡ್ಡ ಹಿನ್ನಡೆ ಆಗುತ್ತೆ. ಅವರ ಮುಂದಿನ ರಾಜಕೀಯ ಭವಿಷ್ಯ ಕೂಡ ಇದು ಕುತ್ತಾಗುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನೀವು ಮಹೇಶ್ ಕುಮಟಳ್ಳಿ ಅವರನ್ನ MLC ಮಾಡಿ ನನಗೆ ಈ ಟಿಕೆಟ್ ಕೊಡಿ ಅಂತ ಈಗಾಗಲೇ ಹೈಕಮಾಂಡ್ಗೆ ಬೇಡಿಕೆ ಇಟ್ಟಿರುವಂಥದ್ದು. ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿ ಅವರು BL ಸಂತೋಷ್ ಅವರಿಗೆ ಅತ್ಯಾಪ್ತರು ಕೂಡ ಹೌದು. ಇದೇ ಕಾರಣಕ್ಕಾಗಿ BL ಸಂತೋಷ್ ಅವರು ಸೋತ ಲಕ್ಷ್ಮಣ್ ಸವದಿ ಅವರನ್ನ MLC ಮಾಡಿ DCM ಕೂಡ ಮಾಡಿದರು, ಮಂತ್ರಿಯನ್ನು ಕೂಡ ಮಾಡಿದರು. ಅದಾದ ಬಳಿಕ ಕೂಡ ಮತ್ತೆ ಅವ್ರನ್ನ MLC ಕೂಡ ಮಾಡಿದಂಥವ್ರು BL ಸಂತೋಷ್. ಈ ಆಟದಿಂದ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಲಕ್ಷ್ಮಣ್ ಸವದಿಗೆ ಕ್ಷೇತ್ರ ಉಳಿಬೇಕಾಗಿದೆ, ತಮ್ಮ ಕ್ಷೇತ್ರ ತಮ್ಮ ಕೈಲೇ ಉಳಿಬೇಕಾಗಿದೆ. ಅನಿವಾರ್ಯವಾಗಿ ರಾಜಕೀಯ ಅಂದ್ರೆ BJP ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತಂದ್ರೆ ಅಥಣಿ ಮಾತ್ರ ಅಲ್ಲ, ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಕೂಡ ಯಾವ ರೀತಿ ಅದು ಹೊಡೆತ ಕೊಡುವಂತ ಚಾನ್ಸಸ್ ಇದೆ. ಪದೇ ಪದೇ ಹೇಳ್ತೀವಲ್ಲ ನಾವು ಒಂದು ಗಾದೆ ಮಾತು, ಇಬ್ರು ಜಗಳದಲ್ಲಿ ಮೂರನೇ ಅವ್ರಿಗೆ ಲಾಭ ಅಂತ. ಖಂಡಿತವಾಗಿ ನಿಮಗೆ ಹಲವಾರು ಕ್ಷೇತ್ರಗಳಲ್ಲಿ ಇದರ ಲಾಭ ಆಗುತ್ತೆ. ಯಾಕಂತ ಹೇಳಿದ್ರೆ ಅದು ಪಕ್ಕದ ನಿಪ್ಪಾಣಿ ಇರ್ಬೋದು, ಸುತ್ತಮುತ್ತ ಎಲ್ಲ ಕಾನ್ಸ್ಟಿಟ್ಯೂನ್ಸಿಲ್ ಕೂಡ ಅನುಕೂಲ ಆಗುವಂಥದ್ದು. ಯಾಕಂತೇಳಿ ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು. ಕಾಂಗ್ರೆಸ್ಗೆ ಬೆಳಗಾವಿಯಲ್ಲಿ ಲಕ್ಷ್ಮಣ್ ಸವದಿ ಬರೋದ್ರಿಂದ ಎಲ್ಲ ಮತ್ತೊಂದು ಶಕ್ತಿ ಅಲ್ಲಿ ಏನು ಸೇರ್ಪಡೆ ಆದಂತಾಗುತ್ತೆ. ಈಗಾಗಲೇ ಲಕ್ಷ್ಮಣ್ ಸವದಿ ಮತ್ತು ಅವರ ಪುತ್ರ ಚಿದಾನಂದರವರು ಈಗಾಗಲೇ ಕಾಂಗ್ರೆಸ್ನ ಬೆಳಗಾವಿ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ DK ಶಿವಕುಮಾರ್ ಜೊತೆ ನಿರಂತರವಾಗಿ ಸಂಪರ್ಕಗಳು ಇರತಕ್ಕಂಥದ್ದು. ಒಂದು ವೇಳೆ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ BJP ಕೊಟ್ಟರೆ ಲಕ್ಷ್ಮಣ್ ಸವದಿ ಬಂಡಾಯವಾಗಿ ಪಕ್ಷೇತರ ಅಭ್ಯರ್ಥಿ. ನಾವು ಇನ್ನೊಂದು ನೋಡ್ತಾ ಇದ್ವಲ್ಲ, ಆಕ್ಚುಲಿ ಅಲ್ಲಿ ಹಿಂದೂ ಮತಗಳ ಧ್ರುವೀಕರಣ ಆಗುತ್ತೆ. ಯಾವಾಗಲೂ ಕೂಡ ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ಹಿಂದೂ ಅಸ್ತ್ರವನ್ನ ಪ್ರಯೋಗ ಮಾಡುತ್ತೆ. ಬಟ್ ಹಿಂದೂಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪದನೇ ಅಶ್ಲೀಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದು ಇಲ್ಲೊಂದು ಕಡೆ ಹಿಂದೂಗಳ ಮನಸ್ಸಿಗೂ ಕೂಡ ಘಾಸಿ ಆಗಿತ್ತು. ಲಕ್ಷ್ಮಣ್ ಸವದಿ ಬಂದ್ರೆ ಯಾವ ರೀತಿಯಾಗಿ ಪ್ಲಸ್ ಆಗ್ಬಿಡುತ್ತೆ ಅಂತ ಇದು ಕೂಡ ಇಡೀ ಅದು ಸತೀಶ್ ಜಾರಕಿಹೊಳಿಗೂ ಕೂಡ ಅನುಕೂಲ ಆಗುತ್ತೆ. ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಇದರ ಅನುಕೂಲ ಕಾಂಗ್ರೆಸ್ ಪಕ್ಷಕ್ಕೆ ಆಗುತ್ತೆ. ಜೊತೆಗೆ ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಬಂದರೆ ಅಥಣಿ ಕ್ಷೇತ್ರ ಕಾಂಗ್ರೆಸ್ಗೆ ಒಂದು ಪ್ಲಸ್ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಜೊತೆಗೆ ರಾಜು ಖರ್ಗೆ ಕೂಡ ಇದರ ಸಹಕಾರ ಆಗ್ತಕ್ಕಂಥದ್ದು. ಮತ್ತು ಇದು ಎಲ್ಲ ಒಂದು ಕಡೆ ಬೆಳಗಾವಿಯಲ್ಲಿ ಮತ್ತಷ್ಟು ಕ್ಷೇತ್ರಗಳ ಗೆಲ್ಲಕ್ಕೆ ಕೂಡ ಅನುಕೂಲ ಆಗುತ್ತೆ. ಅದು ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಇದೇ ಕಾರಣಕ್ಕಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಕಾಂಗ್ರೆಸ್ನಲ್ಲಿ ಆಫರ್ ಇಟ್ಕೊಂಡು ಕೂತಿರುವಂಥದ್ದು. ಅಥಣಿ ಕ್ಷೇತ್ರವನ್ನು ಲಕ್ಷ್ಮಣ್ ಸವದಿಗಾಗಿ ಬಿಟ್ಕೊಂಡು ಕಾಯ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದು ವೇಳೆ BJP ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ನಿಂದ ಅವರಿಗೆ ಸ್ವಾಗತವನ್ನು ಕೋರ್ಲಿಕ್ಕೆ ತಯಾರಿರತಕ್ಕಂಥದ್ದು. ಆದರೆ ಲಕ್ಷ್ಮಣ್ ಸವದಿ ಅವರಿಗೆ ಈಗಾಗಲೇ ಹೈಕಮಾಂಡ್ನಿಂದ ಮನವೊಲಿಕೆ ಪ್ರಯತ್ನ ಕೂಡ ಆರಂಭ ಆಗಿರುವಂಥದ್ದು. ಒಂದು ವೇಳೆ ಟಿಕೆಟ್ ಸಿಕ್ಕಿದ್ರೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಬೋದು ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಲಕ್ಷ್ಮಣ್ ಸವದಿ ಇಷ್ಟು ವರ್ಷ BJP ದಿಢೀರ್ನ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನ ಅಭ್ಯರ್ಥಿ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ಅವರಿಗೆ ಸದ್ಯಕ್ಕೆ ಲಕ್ಷ್ಮಣ್ ಸವದಿಗೆ ಅಥಣಿ ಕ್ಷೇತ್ರ ಉಳಿಸ್ಕೊಳ್ಬೇಕಾಗಿದೆ. ಅಥಣಿ ಕ್ಷೇತ್ರ ಕೈತಪ್ಪು ಹೋಗಬಾರ್ದು. ಹಾಗಾಗಿ ಅಥಣಿ ಕ್ಷೇತ್ರ ಉಳಿವಿಗಾಗಿ ಲಕ್ಷ್ಮಣ್ ಸವದಿ ಯಾವುದೇ ತ್ಯಾಗಕ್ಕೆ ಕೂಡ ಸಿದ್ಧರಾಗಿದ್ದಾರೆ ಮತ್ತು ಯಾವುದೇ ಪಕ್ಷದ ಅಭ್ಯರ್ಥಿಯಾಗಲಿಕ್ಕೂ ಕೂಡ ಸಿದ್ಧರಾಗಿದ್ದಾರೆ ಅಂತೆಲ್ಲ ಹೇಳಲಾಗ್ತಿದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು BJP ದಂಗಲ್ ನಡೀತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ, ಅದರಲ್ಲೂ ಸ್ಪೆಷಲಿ ಬೆಳಗಾವಿ ಭಾಗದಲ್ಲಿ. ಇದು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ BJP ಅವರು ಅನ್ನುವಂಥದ್ದು ಬಿಜೆಪಿಗೂ ಸಂದಿಗ್ಧ ಪರಿಸ್ಥಿತಿ. ಯಾಕಂದ್ರೆ ಒಂದ್ ಕಡೆ ಲಕ್ಷ್ಮಣ್ ಸವದಿ ಅವರು ನೀವು ಟಿಕೆಟ್ ಕೊಟ್ರೆ ಸರಿ, ಇಲ್ಲಾಂದ್ರೆ ನಾನು ಕಾಂಗ್ರೆಸ್ ಸೇರ್ತೀನಿ ಅಥವಾ ಪಕ್ಷೇತರನ್ನಾಗಿ ಕೂಡ ಆಪ್ಷನ್ಸ್ ಇದೆ ಲಕ್ಷ್ಮಣ್ ಸವದಿಗೆ. ಮಹೇಶ್ ಕುಮಟಳ್ಳಿಗೆ ಇಲ್ಲ, ಬಿಕಾಸ್ ರಮೇಶ್ ಜಾರಕಿಹೊಳಿ ಅವರು ಹೇಳ್ದಂತೆ ಕೇಳಬೇಕಾಗುತ್ತೆ. ರಮೇಶ್ ಜಾರಕಿಹೊಳಿಗೆ ಬೇಕಿದ್ರೆ ಟಾಸ್ಕ್ ಕೊಡ್ಬೋದು. ಅವ್ರಿಗೆ ಈಗ ಮತ್ತೆ ಕಾಂಗ್ರೆಸ್ಗೆ ಹೋಗುವಂತ ಪರಿಸ್ಥಿತಿ ಇಲ್ಲ, ಆ ರೀತಿಯಾಗಿ ಮುಖ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಸವದಿಗೆ ಅನಿವಾರ್ಯ ರಾಜಕೀಯ ಅನ್ನುವ ಸಂದಿಗ್ಧತೆ ಅಂತಿದ್ನಲ್ಲ. ಮತ್ತೊಂದ್ ಕಡೆಯಿಂದ ರಮೇಶ್ ಜಾರಕಿಹೊಳಿ ಒತ್ತಡ, ಈಗ ನಾನು ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು ಅಂತಂದ್ರೆ
ಮಹೇಶ್ ಕುಮಟಳ್ಳಿಗೆ ನೀವು ಟಿಕೆಟ್ ಕೊಡಲೇಬೇಕು ಇಲ್ಲಾಂದ್ರೆ ನಾನು ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಪಕ್ಷವನ್ನ ಅಧಿಕಾರಕ್ಕೆ ತಂದಂತವರು ಬೇರೆ ಅಲ್ವಾ ಅದೊಂದು ಅವರಿಗೆ ಏನಾದರೂ ಆದರೂ ಕೂಡ ಗೌರವ ಕೊಡಲೇಬೇಕಾಗುತ್ತೆ ಬಿಕಾಸ್ ನೆಕ್ಸ್ಟ್ ಏನಾದರೂ ಆಪರೇಷನ್ ಮಾಡಬೇಕಾದ್ರೆ ನೋಡಿ ಇವರು ನಿರ್ಲಕ್ಷ್ಯ ಮಾಡಿದ್ರು ಅಂತ ಬೇಕಾದ್ರೆ ಒಂದು ಎಕ್ಸಾಂಪಲ್ ಸೆಟ್ ಆಗಿಬಿಡುತ್ತೆ ಆ ಕಾರಣಕ್ಕೋಸ್ಕರ ಏನಾದರೂ ಮಾಡಿದ್ರು ರಮೇಶ್ ಜಾರಕಿಹೊಳಿ ಅವರ ಮಾತಿಗೆ ಒಪ್ಪಿಕೊಳ್ಳಬೇಕಾದಂತ ಪರಿಸ್ಥಿತಿಯಲ್ಲೂ ಕೂಡ ಬಿಜೆಪಿ ಇದೆ ನೋಡೋಣ ಏನಾಗುತ್ತೆ ಅಂತ ನೆಕ್ಸ್ಟ್ ಇಲ್ಲಿ 224 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಲ್ಲಿ ಟಿಕೆಟ್ ಕೊಟ್ಟಿ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಆದ್ರೆ ಹಾಸನದ ವಿಚಾರ ಇದೆಯಲ್ಲ ಅಲ್ಲಿ ಟಿಕೆಟ್ ಕೊಡದೇ ಚಾಲೆಂಜ್ ಅದೊಂದು ಕ್ಷೇತ್ರಕ್ಕೋಸ್ಕರನೇ ಸುತ್ತಾಟ ಆಕ್ಚುಲಿ ಹೆಂಗಿದೆ ಜೆಡಿಎಸ್ ಪರಿಸ್ಥಿತಿ ಅಂದ್ರೆ ಜೆಡಿಎಸ್ ನ ಫಸ್ಟ್ ಲಿಸ್ಟ್ ಎಲ್ಲರಿಗಿನ ಮುಂಚೆ ನಾವೇ ಪ್ರಾದೇಶಿಕ ಪಕ್ಷ ಆಗಿದ್ರು ಅನೌನ್ಸ್ ಮಾಡ್ಬಿಟ್ವಿ ಅಂತಿದ್ರು ಬಟ್ ಸೆಕೆಂಡ್ ಲಿಸ್ಟ್ ಅಲ್ಲಿ ಬೇರೆ ಕ್ಷೇತ್ರದೆಲ್ಲ ಒಂದು ಲೆಕ್ಕ ಆದ್ರೆ ಹಾಸನ ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ತಾರೆ ಅದೇ ಒಂದು ತೂಕ ಆಗ್ಬಿಟ್ಟಿದೆ ಹಾಸನ ಜೆಡಿಎಸ್ ಟಿಕೆಟ್ ಫೈಟ್ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಣ್ಣ ತಮ್ಮಂದಿರು ಈಗ ಆಗ್ತಾ ಇದ್ದಾರೆ ದಾಯಾದಿಗಳು ಅನ್ನುವಂತ ಪ್ರಶ್ನೆ ಮೂಡುವಂತಾಗಿದೆ ಪತ್ನಿಯರ ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಫೈಟ್ ನಡೀತಾ ಇದೆ ಇಬ್ರು ಕೂಡ ಜಿದ್ದಿಗೆ ಬಿದ್ದುಬಿಟ್ಟಿದ್ದಾರೆ ಅವರು ಸರಿ ಇವರು ಸರಿ ಇವರು ತಪ್ಪು ಅವರು ಸರಿ ಅನ್ನುವ ರೀತಿಯಲ್ಲಿ ಮಾತುಗಳು ಹಾಸನದ ವಿಷಯ ಬಂದಾಗ ಅಂದ್ರೆ ಅದು ಸ್ಟಾರ್ಟ್ ಆಯ್ತಲ್ಲ ಫ್ರಮ್ ದ ಡೇ 1 ಗಮನಿಸಿಕೊಂಡು ಬರೋದಾದ್ರೆ ರೇವಣ್ಣ ಅವರು ಇನ್ ಫ್ಯಾಕ್ಟ್ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರು ಡಿಸೈಡ್ ಮಾಡ್ತಾರೆ ಅಥವಾ ಕುಮಾರಣ್ಣ ಏನು ಹೇಳ್ತಾರೆ ಸೋ ಅದರ ಪ್ರಕಾರನೇ ನಡೆಯುತ್ತೆ ಅಂತ ಹೇಳ್ತಿದ್ರು सरियागी आवे रेवण्णवर मनवल्सिद्रे आगिबिट्टिरोदु कुमारस्वामी आदरे अदन्न तुंबा दिनगळ काल बिट्कोंबंद्बिट्रु अदाद्मेले व्यतिरिक्तवादंत हेळिकेगळन्न कोट्रु इल्ली मेन आगि होड्त एनु गोत्ता निन्ने मातनाडबेकाद्रे ಶಕುನಿಗಳು ಅಂತೆಲ್ಲ ಹೇಳಿದ್ರು ಅದರ ಜೊತೆಗೆ ಇನ್ನೊಂದು ಅದಕ್ಕೂ ಮುಂಚೆ ಹಿಂದಿನ ದಿನ ಮಾತನಾಡಬೇಕಾದ್ರೆ ನನ್ನ ಹೆಂಡತಿ ನಿಂತಿದ್ದು ಪಕ್ಷದ ಗೌರವ ಕಾಪಾಡಲಿಕ್ಕೆ ಬೇರೆವರ ತರ ಗೌರವವನ್ನ ಹಾಳು ಮಾಡಲಿಕ್ಕಲ್ಲ ಅಂತ ಹೇಳಿದ್ರಲ್ಲ ಇದು ಇನ್ನಷ್ಟು ಉರಿಯುವಂತ ಬೆಂಕಿಗೆ ತುಪ್ಪ ಸುರಿದಿದೆ ಚಾಲೆಂಜ್ ಅನ್ನ ತಗೊಳ್ಳುವಂತಾಗಿದೆ ರೇವಣ್ಣ ಅವರ ಕುಟುಂಬಕ್ಕೆ ಫಸ್ಟ್ ಅವರು ಏನು ಮಾತನಾಡಿದ್ರು ಯಾವ ರೀತಿಯಾಗಿ ಕುಮಾರಸ್ವಾಮಿಗೆ ತಾಂಗ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಬರೋಣ ದೇವೇಗೌಡರ ತ ಕೂತ್ಕೊಂಡು ನಾವು ಮಾಡ್ತೀವಿ ತೀರ್ಮಾನ ಅಂತ ಬೆಳಗ್ಗೆ ಎದ್ದೇಟಿಗೆ ಭವನಿಗೆ ಆಗಬೇಕಪ್ಪ ನಾ ಭವನಿ ಏನು ಹೇಳಿದ್ರು ಅವರ ಹತ್ರ ಕುಮಾರ್ ಅಂತ ಅಡ್ವೈಸರ್ ಅವರೆಲ್ಲ ತಿಪ್ಪೆ ಸ್ವಾಮಿ ಅಂತ ಅಡ್ವೈಸರ್ಗೆ ಏನು ಹೇಳಿದ್ರು ಭವನಿ ಅನ್ನೋದು ಆ ತಿಪ್ಪೆ ಸ್ವಾಮಿ ಕೇಳಿ ಭವನಿ ಹೆಸರು ಹಾಕಬೇಕು ತಿಪ್ಪೆ ಸ್ವಾಮಿ ಅಂತ ಭವನಿ ಏನು ಹೇಳಿದ್ರು ನನಗೆ ನಮ್ಮ ಮಾವ ಬೇಕು ನನಗೆ ಯಾವ ಇದಿಲ್ಲ ನಮ್ಮ ಮಾವ ಏನು ಹೇಳ್ತಾರೆ ಕೇಳ್ತೀನಿ ಅಂತ ತಿಪ್ಪೆ ಸ್ವಾಮಿ ಅಂತ ಹೇಳಿದ ಮೇಲೆ ಬೆಳಗ್ಗೆ ಸಾಯಂಕಾಲ ಯಾಕೆ ಯಾವ ಗೊಂದಲ ಇಲ್ಲ ಜಿಲ್ಲೆಯ 60 ವರ್ಷದ ಅನುಭವ ಇದೆ ಅವರಿಗೆ ಹಾಸನ ಜಿಲ್ಲೆಯ ರಾಜಕಾರಣ ಸಂಪೂರ್ಣ ದೇವೇಗೌಡರಿಗೆ ಗೊತ್ತಿದೆ ದೇವೇಗೌಡರು ಏನು ಹೇಳ್ತಾರೆ ಅದೇ ಅಂತಿಮ ನಿರ್ಣಯ ನೋಡಿದ್ರಲ್ಲ ಶರ್ಮಿತಾ ರೇವಣ್ಣ ಯಾವ ರೀತಿಯಾಗಿ ಟಾಂಗ್ ಕೊಟ್ರು ಅಂತ ಅಲ್ಲ ಇದರ ಮಧ್ಯದಲ್ಲಿ ಅವರಿಬ್ರು ಹೇಳ್ತಿರೋದು ನಮ್ಮಿಬ್ರು ಮಧ್ಯೆ ಅಂತ ಜಗಳ ತಂದಿಡಕ್ಕೆ ಯಾರಿಗೂ ಆಗಲ್ಲ ನಾವಂತೂ ಜಗಳ ಆಡಲ್ಲ ದಾಯಾದಿಗಳ ಆದ ಚಾನ್ಸೇ ಇಲ್ಲ ಆಮೇಲೆ ಕ್ಲಿಯರ್ ಇದೆ ಇದು ಹಾಸನ ವಿಚಾರ ಅಂತ ಹೇಳ್ತಾ ಇದ್ದಾರೆ ಕ್ಲಿಯರ್ ಗೊಂದಲ ಇಲ್ಲ ಅಂತ ಹೇಳೋದ್ರಲ್ಲೇ ಎಷ್ಟು ಮಟ್ಟಿಗೆ ಗೊಂದಲ ಇದೆ ಅಸಮಾಧಾನ ಇದೆ ಒಳಗೊಳಗೆ ಆಕ್ರೋಶ ಇದೆ ಅಂತ ಗೊತ್ತಾಗ್ತದೆ ಬಟ್ ಇದರ ಮಧ್ಯೆ ಮತ್ತೊಂದು ವಿಷಯ ನನಗೆ ಒಂದು ಕ್ಲಾರಿಫಿಕೇಶನ್ ಬಹುಶಃ ಅವರೇ ಕೊಡಬೇಕಾಗುತ್ತೆ ಇದಕ್ಕೆ ಕುಮಾರಸ್ವಾಮಿ ಹೇಳ್ತಾರೆ ರೇವಣ್ಣ ಅವರು ಟಿಕೆಟ್ ವಿಷಯವಾಗಿ ಹಾಸನ ಟಿಕೆಟ್ ವಿಷಯವಾಗಿ ಇದುವರೆಗೂ ನನ್ನ ಹತ್ರ ಮಾತೇ ಆಡಿಲ್ಲ ಇದು ಸಾಧ್ಯ ಇದೆಯಾ ಮಾತೇ ಆಡಿಲ್ಲ ಅನ್ನೋದನ್ನ ಯಾಕೆ ಹೇಳ್ತಾರೆ ಅಂದ್ರೆ ಹಾಸನ ಟಿಕೆಟ್ ಗಳನ್ನು ಇದುವರೆಗೂ ಕೂಡ ನಿರ್ಧಾರ ಮಾಡ್ತಿದ್ದಿದ್ದು ರೇವಣ್ಣ ಅವರೇ ಆ 7 ಕ್ಷೇತ್ರದಲ್ಲೂ ಕೂಡ ಅಲ್ಲಿಗೆ ಪ್ರಧಾನಿ ಮುಖ್ಯಮಂತ್ರಿಗಳು ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಜೆಡಿಎಸ್ ಯಾರಾದರೂ ಇದ್ರೆ ಅದು ರೇವಣ್ಣ ಅವರು ಮಾತ್ರನೇ ಕುಮಾರಸ್ವಾಮಿ ಅವರು ಇಡೀ ರಾಜ್ಯ ನೋಡ್ಕೊಳ್ತಾ ಇದ್ರು ಹಾಸನ ಮಾತ್ರ ಯಾವಾಗಲೂ ರೇವಣ್ಣ ಅವರೇ ನೋಡ್ಕೊಳ್ತಾ ಇದ್ರು ಬಟ್ ಈ ಬಾರಿ ಕುಮಾರಸ್ವಾಮಿ ಅವರು ಮೂಗು ತುರಿಸ್ತಾ ಇದ್ದಾರೆ ಅನ್ನುವಂತ ಅಸಮಾಧಾನ ಇದೆ ಸೂರಜ್ ರೇವಣ್ಣ ಅವರು ಹೇಳಿದ್ರು ನಮ್ಮ ಜಿಲ್ಲೆದ ಏನಾದರೂ ಆಳ ಆಗಲ್ಲ ಗೊತ್ತಿದ್ರೆ ಅದು ದೇವೇಗೌಡರಿಗೆ ಮತ್ತೆ ನಮ್ಮ ತಂದೆಯವರಿಗೆ ಮಾತ್ರ ಇದಕ್ಕೆ ಬೇರೆಯವರು ಎಂಟ್ರಿ ಆಗಬಾರ್ದು ಅಂತ ಫಸ್ಟ್ ಹೇಳಿಕೆ ಕೊಟ್ಟಾಗ್ಲೇ ಆ ದಂಗಲ್ ಶುರು ಆಗ್ಬಿಡ್ತು ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ಪ್ರಮುಖವಾಗಿ ಪ್ರೀತಮ್ ಗೌಡರು ಸವಾಲನ್ನು ಹಾಕ್ತಾ ಇದ್ದಾರೆ ಆಮೇಲೆ ಈ ಉರಿಯೋ ಬೆಂಕಿಗೆ ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು ತುಪ್ಪ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ಒಂದು ಸಮರ್ಥನೆಯನ್ನು ಕೊಡ್ತಾ ಇದ್ರು ಕುಮಾರಸ್ವಾಮಿ ಅವರು ಏನಂದ್ರೆ ಮಧುಗಿರಿಗೆ ನಿಲ್ಲಿಸಬೇಕಾದ್ರೆ ಪಕ್ಷದ ಅನಿವಾರ್ಯತೆ ಇತ್ತು ಪಕ್ಷದ ಕಾರ್ಯಕರ್ತರು ಹೇಳ್ತಾ ಇದ್ರು ಪಕ್ಷವನ್ನ ಉಳಿಸಿಕೊಳ್ಳಬೇಕಾಗಿತ್ತು ಅಂತ ಹೇಳಿದ್ರಲ್ಲ ಕುಮಾರಸ್ವಾಮಿ ಅವರು ಆದ್ರೆ ರಾಮನಗರ ವಿಚಾರಕ್ಕೆ ಮಾತ್ರ ಮಾತಾಡಲ್ಲ ಅವರು ಸೈಲೆಂಟ್ ಆಗಿಬಿಡ್ತಾರೆ ರಾಮನಗರದಲ್ಲಿ ಹಾಗಾದ್ರೆ ಸಾಮಾನ್ಯ ಕಾರ್ಯಕರ್ತ ಈ ಜಿದ್ದೆ ಬಂದಿರೋದು ಆಕ್ಚುಲಿ ರೇವಣ್ಣ ಅವರಿಗೆ ಮಧುಗಿರಿ ಹೇಳ್ತೀರಾ ರಾಮಣ್ಣ ಈ ರಾಮನಗರದಲ್ಲಿ ಉಪಚುನಾವಣೆ ನಡೀಬೇಕಾದ್ರೆ ಯಾರನ್ನ ಬೇಕಾದ್ರೂ ನಿಲ್ಲಿಸಬಹುದಿತ್ತು ಸಮ್ಮಿಶ್ರ ಸರ್ಕಾರ ಇತ್ತು ಉಪಚುನಾವಣೆ ನಡೀಬೇಕು ಯಾರು ಬೇಕಾದ್ರೂ ಗೆದ್ದಿರೋರಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷನೇ ಲಾಸ್ಟ್ಗೆ ವಾಕ್ ಔಟ್ ಆಗಿಬಿಟ್ರು ಅಲ್ಲಿ ನಿಂತ್ಕೊಳ್ಳೇ ಇಲ್ಲ ಸೊ ಹೀಗಾಗಿ ಅಂತ ಒಂದು ಈಜಿ ಕ್ಷೇತ್ರದಲ್ಲಿ
ನಿಮ್ಮ ಮಿಸ್ಸಸ್ಗೆ ಏನಕ್ಕೆ ಕೊಟ್ರಿ, ನಿಮ್ಮ ಹೆಂಡತಿಗೆ ಏನಕ್ಕೆ ಕೊಟ್ರಿ, ಹಾಗಾದ್ರೆ ಅದ್ರ ಬಗ್ಗೆ ಮಾತಾಡಿ ಅಂತ ಅಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಹಾಸನ ಜೆ ಡಿ ಎಸ್ನ ಕೆಲವರು ಕಾರ್ಯಕರ್ತರು ನಾಯಕರಿಗೂ. ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ನೀವು, ಬರೀ ಮಧುಗಿರಿ ಯಾಕೆ ಅಂತೆಲ್ಲ ಪ್ರಶ್ನೆ ಆಗ್ತಿದೆ ರೇವಣ್ಣಗೆ. ಅದಕ್ಕೆ ಈಗ ಸವಾಲಾಗಿರೋದು. ಆಮೇಲೆ ಈಗ ನೋಡಿ, ಒಂದು ಸ್ಟ್ರಾಟಜಿ ಉಪಯೋಗಿಸ್ತಾ ಇದ್ದಾರೆ, ಹಾಸನ ಮತ್ತು ಹೊಳೆನರಸೀಪುರ ಎರಡು ಕಡೆನೂ ನಾನು ನಿಂತ್ಕೊಳ್ತೀನಿ. ಆಮೇಲೆ ಎರಡು ಕಡೆನೂ ಗೆದ್ದಾದ್ಮೇಲೆ ಈಗ ರಾಮನಗರ ಚನ್ನಪಟ್ಟಣದಲ್ಲಿ ಮಾಡಿದ್ರಲ್ಲ ಕುಮಾರಸ್ವಾಮಿ ಅವರು, ಆ ರೀತಿಯಾಗಿ ನಾನು ಹೊಳೆ ನರಸೀಪುರನ ಅಥವಾ ಹಾಸನ ಭವಾನಿ ರೇವಣ್ಣಗೆ ಬಿಟ್ಕೊಟ್ಬಿಟ್ಟು ಗೆಲ್ಲಿಸ್ಕೊಳ್ತೀನಿ ಅನ್ನುವಂಥ ಒಂದು ಲೆಕ್ಕಾಚಾರ ಈಗ ಶುರು ಮಾಡಿದ್ದಾರೆ. ಈ ಬೆಳವಣಿಗೆ ಮಧ್ಯದಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಅಂತೇಳಿ ಒಂದು ಸ್ವರೂಪ್ಗೆ ಭರವಸೆ ತುಂಬ್ತಾ ಇದ್ರಲ್ಲ ಕುಮಾರಸ್ವಾಮಿ, ಎಲ್ಲ ಬೆಳವಣಿಗೆ ನೋಡಿ ಇದೇನಪ್ಪ ಫ್ಯಾಮಿಲಿ ಮೆಂಬರ್ಸ್ ಹಿಂಗೆ ಕಿತ್ತಾಡ್ತಾ ಇದ್ದಾರೆ ಅಂದ್ಬಿಟ್ಟು ಸ್ವರೂಪ್ ಕೂಡ ಏನೋ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಈ ಟಿಕೆಟ್ ವಿಷಯದಲ್ಲಿ ಅನ್ನೋ ಒಂದು ಮಾಹಿತಿ ಕೂಡ. ಈಗ ಅವ್ರಿಗೂ ಸವದಿ ತರ ಆಪ್ಷನ್ ಇದೆ, ಅಕಸ್ಮಾತ್ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿರುವಂತ ಟೈಮ್ ನಲ್ಲಿ ಸಿಗದೆ ಹೋದ್ರೆ ಕಾಂಗ್ರೆಸ್ ಬಾಗಿಲು ತೆಗೆದಿದೆ. ಕಾಂಗ್ರೆಸ್ ಅಲ್ಲಿ ಇನ್ನೂ ಕೂಡ 166 ಕ್ಷೇತ್ರದ ಅನೌನ್ಸ್ ಆದ್ರೂ ಕೂಡ ಹಾಸನ ಟಿಕೆಟ್ ಅನೌನ್ಸ್ ಆಗಿಲ್ಲ. ಸ್ವರೂಪ್ ಅವರಿಗೆ ಓಪನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಆಪ್ಷನ್ ನ ಅಂತ ಹೇಳಲಾಗ್ತದೆ. ಸೋ ಈ ಒಂದು ಸಂದಿಗ್ಧ ಪರಿಸ್ಥಿತಿ ಇದೆ ಕುಮಾರಸ್ವಾಮಿ ಅವರಿಗೆ. ಇದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂದ್ರೆ ದೇವೇಗೌಡರಿಂದ ಮಾತ್ರ ಸಾಧ್ಯ. ಆದರೂ ಕೂಡ ದೇವೇಗೌಡರಿಗೂ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇದೆ. ವಿಷಯನು ಪದೇ ಪದೇ ಇಬ್ರು ಮಾತಾಡೋದು, ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ, ವಯಸ್ಸಾಗಿದೆ, ಇಂಥ ಟೈಮ್ನಲ್ಲಿ ಇಂಥ ವಿಷಯಗಳನ್ನು ಅವ್ರು ಮುಂದಿಟ್ಟು ಸಮಸ್ಯೆಗಳನ್ನು ಉಂಟು ಮಾಡಬಾರ್ದು, ತಮ್ಮನ್ನೇ ಬಗೆಹರಿಸ್ಕೊಬೇಕಾಗಿತ್ತು ಆಗ್ತಲ್ಲ. ದೇವೇಗೌಡರ ಹತ್ರ ತಗೊಂಡು ಹೋಗ್ತಿದ್ರೆ ನೋಡೋಣ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ. ಮತ್ತಷ್ಟು ಇನ್ನೊಂದು ಸುದ್ದಿ ಇದೆ, ಪ್ರಮುಖವಾದಂಥ ಸುದ್ದಿ ಮದ್ದೂರ್ದು, ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.